द्वितीय अवधि आटा इंचुगळ अंतरदल्ली ಪಂದ್ಯಾವಳಿಯಲ್ಲಿ ಅಪೂರ್ ರೈಡರ್ಸ್ ಗೆಲ್ಲಲಿ ಅನ್ನುವಂತಾಗಿರಬಹುದು. ಎದುರಾಳಿ ಡಿಪಿ ವಿರುದ್ಧ ಶ್ರೀಹರಿ ಆಗಿರಬಹುದು. ಯಾವುದಾಗಿರುತ್ತೆ ಫೈನಲ್ ನ ಕದನದ ಚಾಂಪಿಯನ್. ಇದು ಹೋರಾಟ ವಿಕ್ರಮ ರಣವಿಕ್ರಮ ಹಳ್ಳಿಯಲ್ಲಿರುವ ಆಟಗಾರ. ಪ್ರತಿಕೂಲತೆಯ ಪರಿಣಾಮಗಳ ಮೂಲಕ ಫೈನಲ್ ಕದನದ ಹೋರಾಟದಲ್ಲಿ ಮತ್ತೆ ವಿಕ್ರಮ ಅಂಕಣದಲ್ಲಿ ಅವಳಿ ಅಂಕಗಳ ಜೋಡಣೆ ರೋಚಕತೆಯ ಕದನವನ್ನು ಮುಂದುವರಿಸಿಕೊಂಡ ಆಟಗಾರರ ನಿಲುವುಗಳ ಮಧ್ಯೆ ಸೂಪರ್ ರೈಡ್ ಆರಂಭಿಕ ನಿಲುವು ನಿರೀಕ್ಷಿತ ಆಟದ ಮೂಲಕ ಫೈನಲ್ ಕದನದಲ್ಲಿ ತನ್ನ ಅದ್ಭುತವಾದ ನಿಲುವುಗಳ ಮೂಲಕ ಸೆಮಿಫೈನಲ್ನಲ್ಲಿ ಬಹಳಷ್ಟು ರೋಚಕತೆಯ ಹೋರಾಟದಲ್ಲಿ ಗೆದ್ದ ತಂಡದ ಪ್ರಮುಖ ದಾಳಿಗಾರ ಉಮೇಶ್ ಮಾಡಿದ ಪ್ರಯತ್ನ ಬಳಿಕ ಅಪ್ಪು ರೈಡರ್ಸ್ ಒಂದರಲ್ಲಿ ಶ್ರೀಹರಿ ಸೂಕ್ಷ್ಮತೆಯ ಆಟಗಳ ಮೂಲಕ ಪಂದ್ಯದಲ್ಲಿ ಹಿಡಿತವನ್ನ ಬಿಗಿಗೊಳಿಸಿಕೊಳ್ಳುವ ನಿಲುವಲ್ಲಿರುವ ಆಟಗಾರರು ಪರಿಣಾಮ ಭದ್ರತೆಯಲ್ಲಿರುವ ಸ್ಪರ್ಧೆ 33,000 22,000 ನಗದು ಪುರಸ್ಕಾರದ ಟೈಮರ್ ಸಮಯದ ಪೂರ್ಣವಾಗಿರುವಂತಹ ಚಿತ್ರಣಗಳಲ್ಲಿ ಪಂದ್ಯಾವಳಿಯನ್ನು ಕಾಣಬಹುದಾಗಿದೆ. ತನ್ನ ಅದ್ಭುತವಾದ ಆಟದ ಮೂಲಕ ಫೈನಲ್ ಕದನದಲ್ಲಿ ನಾವಿದ ಶ್ರೀಹರಿ ಈದುವಿನ ವಿರುದ್ಧವಾಗಿ ಹೋರಾಟದ ಛಾಯೆ ಮುಂದುವರಿತಾರೆ. ಫೈನಲ್ ಹೋರಾಟದ ಕದನ ಗೆಲ್ಲುವ ಲಯಕ್ಕೆ ಬರಳುವ ತಂಡ ಯಾವುದು? ಆ ಸುಜಿತ್ ಕ್ಷಿಪ್ರಗತಿಯಲ್ಲಿ ಪಾದಚಲನೆ ಸಮಯ ಪ್ರಜ್ಞೆಯನ್ನು ಬಹಳಷ್ಟು ಅದ್ಭುತವಾಗಿ ನಿಭಾಯಿಸಿಕೊಂಡ ಆಟಗಾರ ರಣಾಂಗಣದಲ್ಲಿ ಸ್ಪಷ್ಟತೆಯ ನಿಲುವುಗಳ ಮೂಲಕ ಪಂದ್ಯದಲ್ಲಿ ಫೈನಲ್ ಕದನದ ಹೋರಾಟವನ್ನು ಕಾಣಬಹುದಾಗಿದೆ. ನಾವುಗಳು ರಾಘವೇಂದ್ರ ಪ್ರಸ್ತುತ ದಾಳಿಯಲ್ಲಿರುವ ಆಟಗಾರ ನೀಲಕಾಯದಲ್ಲಿ ಅದ್ಭುತವಾದ ದಾಳಿಯ ಮೂಲಕ ತಂಡ ಫೈನಲ್ ಹೊರಗೆ ತಲುಪುವಂತೆ ಮಾಡಿದ ಪ್ರತಿಭಾನ್ವಿತ ಸುಜಿತ್ನ ಅದ್ಭುತವಾದ ಆಂಕಲ್ ಹೋಲ್ಡ್ ಮೂಲಕ ಎದುರಾಳಿಯನ್ನು ಬಂಧಿಸುವ ವೇಳೆ ಇದನ್ನು ಆಡೈನಲ್ಲಿದೆ ಪಂದ್ಯ. ಸೆಮಿಫೈನಲ್ ಕದನಗಳ ಬಳಿಕ ಇದೀಗ ಫೈನಲ್ ಕದನದಲ್ಲಿ ಬೆಳಗಿನ ಜಾವ ಸೆಲ್ಫ್ ಔಟ್ ಆಗಿದ್ದಾರೆ. ಡಿಪೆಂಡರ್ ತನ್ನ ಅದ್ಭುತವಾದ ಆಟದ ಮೂಲಕ ರಂಜನೆಯನ್ನ ನೀಡಬಲ್ಲ ಶ್ರೇಷ್ಠತೆ ಪ್ರಸ್ತುತ ಒಳಾಂಗಣದಲ್ಲಿದೆ. ನಿಖರತೆಯ ದಾಳಿ ಮುಂದುವರಿತಾದ ಲೆಫ್ಟ್ ಕಾರ್ನರ್ ವಿಭಾಗದಲ್ಲಿ ಮತ್ತೆ ಸ್ಪರ್ಧೆಯ ಆಟದ ಮೂಲಕ ಅತ್ಯಂತ ರೋಚಕತೆಯ ಹೋರಾಟಗಳನ್ನು ಕೂಡ ಸ್ಪರ್ಧೆಯಲ್ಲಿ ಕಾಣಬಹುದಾಗಿದೆ. ಒಟ್ಟು ಕ್ರೀಡಾಕೂಟದಲ್ಲಿ ಯುವಕರನ್ನು ಒಟ್ಟುಗೂಡಿಸಿಕೊಳ್ಳುತ್ತಾ ಲಕ್ಷ್ಮೀಶ ದೇವಾಡಿಗೆ ಮಾಡಿದಂತ ಅದ್ಭುತ ಕಾರ್ಯ ಇವತ್ತು ಈ ಕ್ರೀಡಾಕೂಟದ ಯಶಸ್ಸಿನ ಜೊತೆಗೆ ಶ್ರೀಯುತ ವಿಷ್ಣು ದೇವಾಡಿಗ ಅವರ ಮಾರ್ಗದರ್ಶನವೂ ಕೂಡ ಪಂದ್ಯಾಪಟದ ಯಶಸ್ಸಿನ ಹಿಂದಿರುವ ಸೂತ್ರವಾಗಿದೆ. ಮಾಡುವ ಪ್ರಯತ್ನ ಇವರಿಗೆ ಸೂಪರ್ ಟ್ಯಾಕಲ್, ಅವರಿಗೆ ಒಂದು, ಇಲ್ಲಿ ಎರಡು, ಒಂದು. ಸರಾಗವಾಗಿ ಅಂಕವನ್ನು ಗಳಿಸಿಕೊಳ್ಳುವ ವಿಶ್ವಾಸಗಳಲ್ಲಿರುವ ಆಟಗಾರರುಗಳ ಮಧ್ಯೆ ಶ್ರೇಷ್ಠತೆಯ ಪಂದ್ಯಾಟವನ್ನು ಆಯೋಜನೆಗೊಳಿಸಿರತಕ್ಕಂತಹ ಕೀರ್ತಿ ಈ ಭಾಗದ ದೇವಾಡಿಗ ಸಮಾಜದ ಎಲ್ಲ ಯುವ ಮಿತ್ರರಿಗೆ ಸಲ್ಲುತ್ತದೆ. ದೊಡ್ಡ ಮೊತ್ತದ ಬಹುಮಾನ 33,000ಗಳ ದೊಡ್ಡ ಮೊತ್ತದ ಬಹುಮಾನ ಕ್ರೀಡಾಕೂಟದ ರಂಜನೆಯನ್ನು ಮತ್ತಷ್ಟು ಹೆಚ್ಚಿಸುವ ಮೂಲಕ ಫೈನಲ್ ಕದನ ಬೆಳಗಿನ ಜಾವದಲ್ಲಿದೆ. ಸಮಯ 5:15 ಗಂಟೆಯಾಗಿದೆ. ಸರಿಸುಮಾರು 6 ಗಂಟೆಯ ಹೊತ್ತಿಗೆ ಪಂದ್ಯಾವಳಿ ಪೂರ್ಣ ವಿರಾಮ ದಾಳಿ ತರಬೇಕಾಗಿದೆ. ಅಂಕ ಪ್ರಸ್ತುತ ದಾಳಿಯಲ್ಲಿರುವ ಆಟಗಾರ ರೈಟ್ ಕಾರ್ನರ್ ವಿಭಾಗ ಸುರಕ್ಷಿತವಾದ ಡಿಫೆಂಡರ್ ಸುಜಿತನನ್ನ ವಂಚಿಸುವ ಪ್ರಯತ್ನಗಳ ಜೊತೆಗೆ ವಿಕ್ರಾಂತ ಲೆಫ್ಟ್ ಕಾರ್ನರ್ನಲ್ಲಿ ಮತ್ತೆ ಉಪೇಶ ಪರಿಪೂರ್ಣತೆಯ ಆಟದ ಮೂಲಕ ಸುಬಳಕ್ಕೆ ಕಾಣಾಗಿದೆ. ವಿಕ್ರಮ ದಾಳಿಯಲ್ಲಿ ಸೂಪರ್ ಟ್ಯಾಕಲ್ ಆನ್ ಆಗಿರುವ ವೇಳೆಯಲ್ಲಿ 7-4ರಲ್ಲಿ 3 ಅಂಕಗಳ ಅಂತರವನ್ನು ಕಾಯ್ದುಕೊಂಡಿರುವ ಶ್ರೀಹರಿ ಇದು ಪ್ರಸ್ತುತ ಮುನ್ನಡೆಯಲ್ಲಿದೆ. 3 ಅಂಕಗಳ ಅಂತರದಲ್ಲಿ ಪರಿಪೂರ್ಣತೆಯ ಪ್ರಮಾಣದಲ್ಲಿ ಆಟ ರಲ್ಲಿ ಸ್ಪರ್ಧೆ 4 ಅಂಕಗಳ ಅಂತರದ ಸ್ಪರ್ಧೆಯ ಕಣದಲ್ಲಿ ನಾವಿದ್ದಾವೆ. ನಿರೀಕ್ಷಿತವಾದ ಆಟದ ಮೂಲಕ ಪಂದ್ಯ ಮತ್ತೆ ವಿಕ್ರಮ ದಾಳಿಗೂ ಸೈ ಅನ್ನುವ ಆಟಗಾರ ಆಲ್ ಔಟಿನ ಪೂರ್ಣಾಂಕವನ್ನು ಗಳಿಸಿಕೊಂಡ ವೇಳೆಯಲ್ಲಿ 11-4ರಲ್ಲಿ ಸ್ಪರ್ಧೆ ಹನ್ನೊಂದು-4 ಅನ್ನುವ ಅಂಕಗಳಿಕೆ ಆಧಾರದಲ್ಲಿ ಸ್ಪರ್ಧೆ ಉಮೇಶ್ ದಾಳಿ ಅನ್ನುವ ಆಟಗಾರ ಕಾರ್ಕಳದ 5 ಭಾಗದ ಪ್ರತಿಭಾನ್ವಿತ ಆಟಗಾರರನ್ನು ಈ ಮೂಲಕ ಮತ್ತೆ ಪ್ರಮುಖ ಆಟಗಾರನ ಬಂಧನ. 11-5ರಲ್ಲಿ ಸ್ಪರ್ಧೆ ಸಂಪನ್ನಗೊಳ್ಳುತ್ತಾಳೆ. ಮತ್ತೆ ಮುಂದಿನ ದಾಳಿಗಾಗಿ ಭರವಸೆಗಳ ಮೂಲಕ ತಂಡಕ್ಕೆ ಆಧಾರವಾಗಬಲ್ಲ ಆಟಗಾರರ ಹೊಮ್ಮಿಸಬೇಕಾಗಿದೆ. ಗಣವ್ಯೂಹಗಳನ್ನು ಮುಂದುವರೆಸಿಕೊಂಡಿರುವ ಆಟಗಾರ ಶ್ರೇಷ್ಠ ನಿಲುವುಗಳ ಮೂಲಕ ಪಂದ್ಯಾವಳಿಯಲ್ಲಿ ತನ್ನ ಅದ್ಭುತವಾದ ಆಟದ ಮೂಲಕ ಮನರಂಜನೆ ವಿಕ್ರಮನನ್ನು ಕೂಡ ಬಂಧಿಸಲಾಗಿದೆ. ಸರಾಗವಾಗಿ ಅಂಕಗಳನ್ನು ಗಳಿಸಿಕೊಳ್ಳುತ್ತಿರುವ ಆಟಗಾರರುಗಳ ಮಧ್ಯೆ ಪ್ರತಿರೋಧದ ಪ್ರಜ್ವಲಿತ ತಾರೆಗಳಾಗಿರುವ ಫೈನಲ್ ಕದನದ ಹೋರಾಟದಲ್ಲಿ ನಾವಿದವೆ. ದೈವಾಡಿಗ ಟ್ರೋಫಿ 2023ರ ಅಧಿಪತಿಗಳಾರು 33,133 ರೂಪಾಯಿಗಳ ನಗದು ಪುರಸ್ಕಾರ ಯಾರಿಗೆ ಅನ್ನುವ ರೋಚಕತೆಯ ಉತ್ತರ ಕೆಲವೇ ಕ್ಷಣಗಳಲ್ಲಿ ಸಿಗಲಿದೆ. 10-10 ಅನ್ನುವ 2 ಅವಧಿಗಳ ಆಟದ ಬಳಿಕ ಫೈನಲ್ ಕದನದಲ್ಲಿ ನಿರೀಕ್ಷಿತ ಯಶಸ್ಸನ್ನು ಮುಂದುವರೆಸಿಕೊಂಡಿರುವಂತಹ ಪ್ರತಿಭೆಗಳು ವಿಕ್ರಾಂತ ದಾಳಿಯ ಮೂಲಕ ಸರ್ವಾಂಗೀಣ ಆಟದಲ್ಲಿ ತನ್ನ ಅದ್ಭುತವಾದ ಲಯವನ್ನು ಮುಂದುವರೆಸಿಕೊಂಡಿರುವಂತಹ ಪ್ರತಿಭೆಗಳು ಮತ್ತೆ ರಾಘವೇಂದ್ರ ಥರ್ಡ್ ರೈಡ್ನಲ್ಲಿ ದಾಳಿ ಮುಂದುವರಿತಾ ಇದೆ. ರಾಘವೇಂದ್ರ ಅಂಕ ತರಬೇಕಾಗಿದೆ. ರೈಟ್ ಕಾರ್ನರ್ ವಿಭಾಗ ಮತ್ತೆ ರನ್ನಿಂಗ್ ಹ್ಯಾಂಡರ್ಸ್ ಮೂಲಕ ಗಳಿಕೆ ಅಂತರವನ್ನು ಕಾಯ್ದುಕೊಳ್ಳುವ ವೇಳೆಯಲ್ಲಿ ಸ್ಪರ್ಧಾಕರಣ ಹನ್ನೊಂದು-7ರಲ್ಲಿ ಪಂದ್ಯ 4 ಅಂಕಗಳ ಅಂತರದಲ್ಲಿದೆ. 11-7ರಲ್ಲಿ ಪ್ರಸ್ತುತ ಸ್ಪರ್ಧೆಯನ್ನು ಕಾಣಬಹುದಾಗಿದೆ. ಕೇವಲ 4 ಅಂಕಗಳ ಅಂತರವಷ್ಟೇ. ಥರ್ಡ್ 11-7 ನಾಲ್ಕು ಕಳ್ಳತರ ವಿಕ್ರಾಂತ ದಾಳಿಯಲ್ಲಿ ಡೂ ಮಾಡೈನಲ್ಲಿ ಪಂದ್ಯದ ಅಂತರ ಮೂರಕ್ಕೆ ಇಳಿದಿದೆ. 11-8 ಸೂಪರ್ ಟ್ಯಾಕಲ್ ಇಸ್ ಆನ್. ಸ್ಪಷ್ಟತೆಯ ನಿಲುವಲ್ಲಿರುವ ಪಂದ್ಯದ ಅವಧಿ ಮುಂದುವರಿದ ವೇಳೆ ಪ್ರಮುಖ ದಾಳಿಗಾರರ ಬಂಧನವನ್ನು ಕಾಣಬಹುದಾಗಿದೆ. ಈ ಮೂಲಕ 13-8 ಪಂದ್ಯ ವಿಶ್ರಾಂತಿಯ ಕೋರಿಕೆ. 13-8 ಮಧ್ಯಂತರ ವಿರಾಮದ ಘೋಷಣೆ. 13-8 ಪಂದ್ಯ. ಸ್ಪರ್ಧೆಯ ಮುಂದುವರಿದ ಅವಧಿಯಲ್ಲಿ ಪ್ರಸ್ತುತ ಒಳಾಂಗಣದಲ್ಲಿ ಮತ್ತೆ ಉಮೇಶ ಪರಿಪೂರ್ಣತೆಯ ಆಟ. ಟ್ಯಾಕಲ್ ಪಾಯಿಂಟ್ ಅದ್ಭುತವಾದ ಡಿಫೆನ್ಸ್. 14-8 14-8 ಶ್ರೀಹರಿ ಇದು ಮುನ್ನಡೆಯಲ್ಲಿದೆ. ನಿಖರ ನಿಲುವುಗಳ ಮೂಲಕ ಪಂದ್ಯದ ಅವಧಿಯನ್ನು ಮುಂದುವರಿಸಿಕೊಂಡಿರತಕ್ಕಂಥ ಪ್ರತಿಭಾನ್ವಿತರನ್ನು ಕಾಣಬಹುದಾಗಿದೆ. ಸ್ಪರ್ಧೆಯ ನಿಲುವು ವಿಕ್ರಮ 16-8 ರಾಘವೇಂದ್ರ ರೌದ್ರಾವತಾರ ತೋರಿಸಬೇಕಿದೆ. ಅಂಕಣದಲ್ಲಿ ಅಡ್ಡಡ್ಡ ಮರಳುವ ಸೂಚನೆ ನೀಡಿದ ಆಟಗಾರ ಮಧ್ಯದಲ್ಲಿ ಬಂಧನ. 17-9 ಸ್ಪರ್ಧೆ. 17-9 ಮತ್ತೆ ಸೂಪರ್ ಟ್ಯಾಕಲ್ ಆನ್ ಆಗಿದೆ ಪಂದ್ಯದಲ್ಲಿ. ಉಮೇಶ್ ದಾಳಿಯ ಮೂಲಕ ಮತ್ತೆ ಅಂಕದ ಗಳಿಗೆ ಜೊತೆಗೆ ಅಂತರವನ್ನು ಹೆಚ್ಚಿಸಿಕೊಂಡ ಆಟಗಾರ. 18-9 ಪಂದ್ಯ. 18-9 ಪ್ರತಿಯೊಬ್ಬ ಪ್ರೇಕ್ಷಕದಲ್ಲಿಯೂ ಕೂಡ ಪಂದ್ಯದ ಚಾಂಪಿಯನ್ ಪಟ್ಟ ಯಾರಿಗೆ ಅನ್ನುವ ಕುತೂಹಲ ಇದೆ. ಮತ್ತೆ 19ನೇ ಅಂಕದ ಜೋಡಣೆ ಆಲ್ಔಟಿನ ಮೂಲಕ 21-9 ಸ್ಪರ್ಧೆ. 21-9 21-9 ಅನ್ನುವ ಅಂಕಗಳಿಕೆ ಆಧಾರದಲ್ಲಿ ಪಂದ್ಯ ಸಮರಾಂಗಣದಲ್ಲಿ ಅದಾಗಲ ದೃಢ ಹೆಜ್ಜೆಯಲ್ಲಿರುವ ತಂಡ ಶ್ರೀಹರಿ ಇದು. ಆದರೆ ಹೋರಾಟದ ಮುನ್ಸೂಚನೆಯನ್ನು ಕೊಡಬೇಕಾಗಿದೆ. 21-9 ಸ್ಪರ್ಧೆಯ ನಿಲುವಿದೆ. ಡೇಂಜರಸ್ ಕಿಲ್ಲಿಂಗ್ ಕಿಕ್ ಮೂಲಕ ಅವಳಿ ಅಂಕ. 11-21 21-11 ಸ್ಪರ್ಧೆ. ದ್ವಿತೀಯ ಅವಧಿಯ ಆಟ. 12ನೇ ಆಟ. ಇಂಚುಗಳ ಅಂತರದಲ್ಲಿ ಸಮರತೆಯನ್ನು ಮುಂದುವರೆಸಿಕೊಂಡ ಆಟಗಾರರುಗಳ ಬಗ್ಗೆ ವಿಕ್ರಮ. 12-21 ಸ್ಪರ್ಧೆ. ಪರಿಶ್ರಮಗಳನ್ನು ಮುಂದುವರೆಸಿಕೊಂಡಿರುವ ಆಟಗಾರರುಗಳ ಬಗ್ಗೆ यक्षेश्वरी क्रीडा हागू सांस्कृतिक संघ आयोजनेगोंडिसिदे विक्रम ಮತ್ತೆ ತನ್ನ ಅದ್ಭುತ ಆಟದ ಮೂಲಕ ವಿಕ್ರಮನ ಆಟ ಸೂಪರ್ ರೈಡ್ ಬ್ಯಾಕ್ ಟು ಬ್ಯಾಕ್ ಸೂಪರ್ ರೈಡ್ ಪಂದ್ಯದ ಮೊದಲ ಧರಣಿಯಲ್ಲಿ ಸೂಪರ್ ರೈಡ್ ಇಲ್ಲಿ ಮತ್ತೆ ಸೂಪರ್ ರೈಡ್ ವಿಕ್ರಮ ಸರಾಗವಾಗಿ ಅಂಕಗಳನ್ನು ಗಳಿಸಿಕೊಳ್ಳುವ ಪ್ರಯತ್ನಗಳು 24-12ರಲ್ಲಿ 12 ಅಂಕಗಳ ಅಂತರವನ್ನು ಕಾಯ್ದುಕೊಂಡಿರುವ ಸ್ಪರ್ಧೆಯ ಕಣದಲ್ಲಿ ಟೈಮರ್ ಸ್ಪರ್ಧೆಯನ್ನು ಕಾಣಬಹುದಾಗಿದೆ. ಪ್ರತಿಕೂಲತೆಗಳ ಬಗ್ಗೆ ಪ್ರತಿರೋಧವನ್ನು ಬಂಡಬಲ್ಲ ಸಾಮರ್ಥ್ಯಗೊಂಡ ಆಟಗಾರರ ಹೋರಾಟದ ಛಾಯೆ Third ride, don't die. You are die. Third ride. You are in the darling. Abakash of the Patakola Beka Dani Varieta Ubesa. But like Sami Padali, but this Alpata Artagara. In this Alpata Valley, Artagara, the Tina Mulaga, Artagara, Massage Madalata. ಬೆಳಗಿನ ಜಾವದಲ್ಲಿ ಸುಪಣಕಲೋನ್ ಆಗಿದೆ ವಿಕ್ರಮ ಕ್ರೀಡಾಕೂಟದುದ್ದಕ್ಕೂ ಕೂಡ ಅವಿರತವಾದ ಸಾಧನೆಯ ಮೂಲಕ ಅದ್ಭುತ ದಾಳಿಗಳನ್ನು ಸಂಘಟಿಸಿದ ಆಟಗಾರ ಪ್ರಸ್ತುತ ಫೈನಲ್ ಕದನದಲ್ಲೂ ತನ್ನ ರೋಚಕವಾದ ಆಟದ ಮೂಲಕ ರೋಲಿಂಗ್ ಎಸ್ಕೆ ಅಂತಿಮ 5 ನಿಮಿಷ ಪಂದ್ಯದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಶ್ರೀಹರಿ ಇದು ಮುನ್ನಡೆಯಲ್ಲಿದೆ 33-22 10,000ಗಳ ನಗದು ಪುರಸ್ಕಾರದ ವ್ಯತ್ಯಾಸದಲ್ಲಿರುವ ಪಂದ್ಯ ಯಾರ ತೆಕ್ಕೆಗೆ ಆಲೋಟಿನ ಪೂರ್ಣಾಂಕವನ್ನು ಗಳಿಸಿಕೊಂಡ ವೇಳೆ ಸ್ಪರ್ಧೆಯಲ್ಲಿ ಮತ್ತೆ 32-12ರಲ್ಲಿ ಸ್ಪರ್ಧೆ 18 ಅಂಕಗಳ ಅಂತರದಲ್ಲಿ ಸ್ಪರ್ಧೆ ಉಮೇಶ್ ತಿವಾಸ್ ರೋಲಿಂಗ್ ಮಾಡುವ ಪ್ರಯತ್ನಗಳಲ್ಲಿ ಪ್ರತಿಭಾನ್ವಿತ ಆಟಗಾರ ಲಾಸ್ಟ್ 4 ಮಿನಿಟ್ಸ್ ಬಿಟ್ಟು ಕಡೆ 4 ನಿಮಿಷ ಉಮೇಶ್ ಇದಿಷ್ಟಾಗಿ ಸುದ್ದಿ ಆಂಕಲ್ ಹೋಲ್ಡ್ ಮೂಲಕ ಬಂಧಿಸಲ್ಪಟ್ಟ ಆಟಗಾರ 31-12 ಮತ್ತೆ ಉಮೇಶ್ ನಾಳಿಯ ಮೂಲಕ ಮುಂದುವರಿದ ವೇಳೆ ಸಮರಾಂಗಣದ ಹೋರಾಟಗಳಲ್ಲಿ ಪಂದ್ಯವನ್ನ ಚಿತ್ರ ಬದಲಿಸುವ ಯೋಜನೆಯಲ್ಲಿ ಚಪ್ಪೂಲಕ ಪಾರಾಗುವ ಪ್ರಯತ್ನವಾಗಿತ್ತು ಸ್ಪಷ್ಟ ನಿಲುವುಗಳ ಮೂಲಕ ಪಂದ್ಯದಲ್ಲಿ ನಿಖರತೆಯ ಗೋಲಿಗಳನ್ನು ಮುಂದುವರೆಸಿಕೊಂಡ ಆಟಗಾರರುಗಳ ಯೋಜನೆ ಕಬಡ್ಡಿ ಅಂಕಗಳ ಜೊತೆಗೆ ಮತ್ತೆ ವಿಕ್ರಮ ಫೈನಲ್ ಕದನದಲ್ಲಿ ಅತ್ಯಂತ ಶ್ರೇಷ್ಠ ತಾರೆಯಾಗಿ ಮೂಡಿ ಬಂದಿರುವ ಆಟಗಾರ ಕೊನೆಯ 3 ನಿಮಿಷ ಸತತ 2 ಸೂಪರ್ ರೈಡ್ಗಳು ಪಂದ್ಯದ ಚಿತ್ರಣವನ್ನು ಬದಲಿಸಿಕೊಳ್ಳಬಾರೆ ವಿಕ್ರಮ ಮತ್ತೆ ವಿಕ್ಕಿ ಅದ್ಭುತ ದಾಳಿ ವಿಶ್ರಾಂತಿಯ ಕೋರಿಕೆ ದ್ವಿತೀಯ ಬದಿಯ ಮಧ್ಯ ಒತ್ತಾಯದ ಸಮಯ ಬಹಳಷ್ಟು ಕಡಿಮೆ ಇದೆ. ಮತ್ತೊಮ್ಮೆ ಶಾಟ್. ಡಿಫೆನ್ಸ್ ಅನ್ನು ಕಾಯ್ದುಕೊಂಡ ಆಟಗಾರ ಡ್ಯಾಶ್ ಮಾಡುವ ಮೂಲಕ ಮತ್ತೆ ವಿಕ್ರಮ ರಣವಿಕ್ರಮ ಪ್ರಜ್ವಲಿತ ನಾರೆಯಾಗಿ ಕಂಗೊಳಿಸಿದ ಆಟಗಾರ. ಕೊನೆಯ 2 ನಿಮಿಷಗಳ ಅವಧಿಯಲ್ಲಿ ಸ್ಪರ್ಧೆ. ಶ್ರೀಹರಿ ಇದು ಚಾಂಪಿಯನ್ ಆಫ್ ದ ಟೂರ್ನಮೆಂಟ್ ಅಂಡ್ ರೈಡರ್ ಆಫ್ ಟೂರ್. Don't do it,